ಸಿ 1,32,00,000 ಕುಟುಂಬಗಳು ಸ್ವಾವಲಂಬನೆ ಜೀವನ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಈ ಮಾತನ್ನವರು ಕೆಲವೇ ಕೈಗಾರಿಕೋದ್ಯಮಗಳಿಗೆ ಲೋನನ್ನು ವೇವಪ್ ಮಾಡಿದ್ರಲ್ಲ ಮೋದಿಯವರು, ಆ ಸಂದರ್ಭದಲ್ಲಿ ಹೇಳಿ ಯಾಕ್ರಿ ಮೋದಿ ಸಾಹೇಬರು ನೀವು ಇವ್ರನ್ನೆಲ್ಲ ವೇವಪ್ ಮಾಡ್ತಿದ್ದೀರಿ, ಇದನ್ನು ದೇಶದ ಅಭಿವೃದ್ಧಿಗೆ ಬಳಸಿ, ನಮ್ಮ ವ್ಯವಸಾಯಕ್ಕೆ ಬಳಸಿ, ಬಡವ್ರಿಗೆ ಕೊಡಿ, ಬಡತನ ನಿವಾರಣೆ ಮಾಡಿ, ಸಮಾಜ ಕಟ್ಟಿ ಅಂತ ಹೇಳಿದರೆ ನಾರಾಯಣ ಮೂರ್ತಿಯವ್ರನ್ನ ಶಭಾಸ್ ಅನ್ಬೋದಾಗಿತ್ತು. ಅಥವಾ ಅವರು ದೇಶದ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಇದ್ದಾರೆ ಅಂತ ಹೇಳ್ಬೋದಾಗಿತ್ತು. ದೋ ಐ ಆಮ್ ನಥಿಂಗ್ ಎಗೇನ್ಸ್ಟ್ ಮಿಸ್ಟರ್ ನಾರಾಯಣ ಮೂರ್ತಿಯವರು, ಈ ಸ್ಟ್ಯಾಂಡ್ ನಾಟ್ ಟು ಗಿವ್ ಎನಿ ಬೆನಿಫಿಟ್ಸ್ ಟು ಆಫ್ ದಿ ಪೋರ್ ಈಸ್ ಹೈಲಿ ಕಂಡಮೇಬಲ್. ಇಟ್ ಈಸ್ ಅಗೇನ್ಸ್ಟ್ ದಿ ಟ್ರೂ ಸ್ಪಿರಿಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದನ್ನು ಹೇಳ್ಬೋದಾಗಿತ್ತಲ್ಲ ಅವರು. ನಾನ್ ಪರ್ಫಾರ್ಮಿಂಗ್ ಅಸೆಸ್ಟ್ನ 1,20,000 ಕೋಟಿ ತಲುಪಿದಾಗ ಅವ್ರ ಲೋನ್ ವೇವ್ ಮಾಡಬೇಡಿ, ಲಕ್ಷಾಂತರ ಕೋಟಿನ ನೀವು ಯಾಕೆ ಹಾಳು ಮಾಡ್ತಾ ಇದ್ರಿ, ಲೋನ್ ವೇವ್ ಮಾಡಿ ಅಂತ ಹೇಳ್ಬೋದಾಗಿತ್ತು. ಆವಾಗ ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೋದಾಗಿತ್ತು. ಅಷ್ಟಾದ್ರೂ ದೇಶದ ಎಲ್ಲ ಜನರ ಹಿತ ಕಾಡುವಂಥ ಸಂವಿಧಾನ ಇದೆಯಲ್ಲ, ಈ ದೇಶದ ಸಂಪತ್ತನ್ನು ಹಂಚಬೇಕು ಅಂತ ಹೇಳಿದ್ರು ಸಂವಿಧಾನ, ಯಾರೋ 4 ಜನ ತುಂಬಿಟ್ಕೊಂಡ್ರೆ ಉಳಿದವ್ರ ಗತಿ ಏನಾಗಬೇಕು? ಹಳ್ಳಿ ಬಡ ಬೋರೆಗೌಡನ ಗತಿ ಏನಾಗಬೇಕು? ಶತಮಾನದಿಂದ ತುಳಿತಕ್ಕೆ ಒಳಗೆ ಶೋಷಣೆಗಳಂತ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರ ಸ್ಥಿತಿಗತಿಗಳೇನಾಗಬೇಕು? ಇಟ್ ಈಸ್ ಟೋಟಲಿ ಅಗೇನ್ಸ್ಟ್ ಸೋಷಿಯಲ್ ಜಸ್ಟಿಸ್ ಅಂಡ್ ಕಾನ್ಸ್ಟಿಟ್ಯೂಷನ್. ಬಟ್ ನಿಮ್ಮ ಸರ್ಕಾರ ಇದನ್ನು ಮುಂದುವರಿಸುತ್ತೆ ಸರ್, ಯಾರೇ ಕ್ರಿಟಿಸೈಸ್ ಮಾಡಿದ್ರು? ಯಾರೋ ಒಬ್ಬರು ಹೇಳಿದ್ರೆ ಏನು ಸಂವಿಧಾನದ ಆಸೆಗಳನ್ನು ನಿಲ್ಲಿಸ್ಬಿಡೋಕ್ಕಾಗುತ್ತಾ? ಅದು ನಿರೀಕ್ಷಿತೆ ಅಲ್ವಾ? 10 ವರ್ಷದ ಬಿ ಜೆ ಪಿ ಆಡಳಿತದಲ್ಲಿ ಬರೀ ಮಾತು, ಪ್ರಚಾರ, ಸುಳ್ಳು ಭರವಸೆಗಳನ್ನು ಬಿಟ್ಟರೆ ಗ್ರೌಂಡಲ್ಲಿ ಏನು ಬದಲಾವಣೆ ಕಾಣಲಿಲ್ವಲ್ಲ. ಎಲ್ಲ ಪಬ್ಲಿಕ್ ಅಂಡರ್ಟೇಕ್ನೆಲ್ಲ ಮಾರಾಟ ಮಾಡಿದ್ರು, ಡಿಮಾನಿಟೈಸೇಷನ್ ಮಾಡಿದ್ರು, ಭಾವನಾತ್ಮಕ ವಿಷಯಗಳನ್ನು ಮುಂದೆ ತಂದರು, ದಲಿತರ ಮೇಲೆ ದೌರ್ಜನ್ಯಗಳನ್ನು ಕಡಿಮೆ ಆಗಲಿಲ್ಲ, ವೈಟಲ್ ಇಂಡಿಕೇಟರ್ಸ್ ಏನು ಭಾರಿ ಸಾಧನೆಯನ್ನು ತೋಡಲಿಲ್ಲ, ರೂಪಾಯಿ ವ್ಯಾಲ್ಯೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಏನು ಕೆಳಗಡೆ ಬೀಳಲಿಲ್ಲ. ಇನ್ ವಾಟ್ ವೇ ದೇವ್ ಅಚೀವ್ಡ್, ವೇರ್ ದೇವ್ ಅಚೀವ್ಡ್? ಸೊ ನ್ಯಾಚುರಲ್ ಇದೆಲ್ಲ ನೋಡಿದರೆ ಜನ ಧರ್ಮದೇಶದಲ್ಲಿ ಜಾತಿ ಹೆಸರಿನಲ್ಲಿ ರಾಜಕಾರಣ ಭಾಳ ದಿನ ನಡೆಯೋದಿಲ್ಲ. ಜನರಿಗೆ ಬೇಕಾಗಿರೋದು ಅವರ ಹೊಟ್ಟೆಯ ಹಸಿವು ನಿವಾರಣೆ ಆಗಬೇಕು, ಅವರು ಬದುಕು ಕಟ್ಟಬೇಕು, ಅವರು ಗೌರವಯುತವಾಗಿ ಬದುಕಬೇಕು, ಕಾನೂನಿನ ಸುವ್ಯವಸ್ಥೆ ಕಾಣಬೇಕು, ಸಾಮಾಜಿಕ ನ್ಯಾಯ ಸಿಗ್ಬೇಕು, ಇವು ಯಾವುದನ್ನು ಕಾಣೋಕ್ಕಾಗಲಿಲ್ಲ ಬಿ ಜೆ ಪಿ ಆಡಳಿತ. ಹೀಗಾಗಿ ಜನ ಬೇಸತ್ತು. ಅವರ ಆಡಳಿತದ ವೈಫಲ್ಯ ನೋಡಿದ್ರು ಅದು ತೋರಿಸ್ತಲ್ಲಿ. ಇವರು ಸುಳ್ಳು ಭರವಸೆಯನ್ನು, ಪೊಳ್ಳು ಮಾತುಗಳನ್ನು ಬಿಟ್ಟು ಏನೂ ಮಾಡಲ್ಲ ಅಂತ ಗೊತ್ತಾಯಿತು. ಹೀಗಾಗಿ ಜನ ಕಾಂಗ್ರೆಸ್ನ ಪರವಾಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಅಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಎಲ್ಲ ಚಿಹ್ನೆಗಳು ಕಾಣ್ತಾ ಇದ್ದಾರೆ. ಸಾಮಾನ್ಯವಾಗಿ ಶ್ರೀಮಂತರು ಬಡವರ ಪರವಾಗಿ ಮಾತಾಡಬೇಕು, ಅವರು ಶ್ರೀಮಂತರ ಪರವಾಗಿ ಮಾತಾಡ್ತಾರೆ, ಏನೋ ಅದು ಭಾಳ ನೋವಿನ ಸಂಗತಿ. ಅದು ಈಗ ನಮ್ಮ ಮಾದೇವಪ್ಪನವ್ರು ಹೇಳಿದಾಗೆ ಈಗ ದೊಡ್ಡವ್ರದ್ದು ಎಲ್ಲ ಇದನ್ನೆಲ್ಲ ವೇ ಆಫ್ ಮಾಡಿದ್ರಲ್ಲ ಸಾಲನ, ಅದು ಬಡವ್ರಿಗೇನು ಅಂದರೆ ಅದೇ ಬಡವ್ರ ಬಗ್ಗೆ ಅವ್ರಿಗೇನು ಕಾಳಜಿ ಇಲ್ಲ ಅಂತಾಯಿತು. ಅದನ್ನು ನಾರಾಯಣ ಸ್ವಾಮಿ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಬಟ್ ನಮ್ಮ ಬಡವ್ರಿಗಾಗಿ ಮಾಡಿದಂಥ ಕಾರ್ಯಕ್ರಮಗಳು ಯಾವ ಕಾರಣಕ್ಕೂ ಯಾರು ಹೇಳಿದ್ರು ನಿಲ್ಲೋದು ಇಲ್ಲ, ಅದು ಮುಂದುವರಿತದೆ ಅದಷ್ಟೇ. ನಮ್ದು ನಮ್ಮ ಇಲಾಖೆ ರಿವ್ಯೂ ಮಾಡೋದಷ್ಟೇ, ಇಲಾಖೆಗಳು ರಿವ್ಯೂ ಮಾಡೋದಷ್ಟೇ, ಬೇರೆ ಇನ್ನೇನು ಬೇರೆ ಇಲಾಖೆ ರಿವ್ಯೂ ಮಾಡೋದು.